ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ತೋರಿಸ್ತಾ ಇದ್ದೀನಿ ನೋಡಿರಿ. ಇವತ್ತು ನಾನು ಯಾವ ಎದಿಸು ತಳ್ತೀಯ ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ 39 ಮತ್ತು 40 ಎರಡೂ ಸೇರಿಸಿ ನೀವು ಈ ಎರಡು ಅಳತೆ ಯಾವ್ದು ಬಂದರೂ ಕೂಡ ಈ ಅಳತೆಗೆ ನೀವು ಕಟ್ ಮಾಡಿಕೊಂಡ್ರೆ ಒಂದು ಈಗ 39ಗಾದರೆ 40ಗಾದರೆ ಕರೆಕ್ಟಾಗಿ ಕಟ್ ಮಾಡಿ. 39ಗಾದರೆ ಇದಕ್ಕಿಂತ ಒಂದು 1/4 ಇಂಚ್ ಅಷ್ಟೇ, ತುಂಬ ಅಲ್ಲ, 1/4 ಇಂಚ್ ಕಡಿಮೆ ಮಾಡಿ, ಆವಾಗ ಪರ್ಫೆಕ್ಟಾಗಿ ಆಗುತ್ತೆ. ನೀವು ಕಟ್ ಮಾಡೋದ್ರಲ್ಲೂ ಕೂಡ ಇಂಪಾರ್ಟೆಂಟ್ ಇರುತ್ತೆ. ನಾನು ಇದು ಒಂದೇ ಪೇಪರಲ್ಲಿ ಬ್ಯಾಕು ಮತ್ತು ಫ್ರಂಟ್ ಎರಡನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ಪೇಪರ್ ಖಾಲಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ. ಇಲ್ಲಿ ನೆಕ್ಕು, ಶೋಲ್ಡರು, ಬ್ಲೌಸ್ ಲೆಂತ್ ಕಾಮನ್ನಾಗಿ 14 ಇಂಚಿಗೆ ತೋರಿಸ್ತಾ ಇದ್ದೀನಿ, ಅಥವಾ 13 ಇಂಚ್ಗೂ ಕೂಡ ತೋರಿಸ್ಬೋದು. ಆಮೇಲೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ, ಬ್ಲೌಸಿನ ಅಳತೆ ಅಂದರೆ ಲೆಂತು, ಇದು ಎದೆ ಸುತ್ತಳತೆ ಜಾಸ್ತಿ ಆಗ್ತಾ ಬ್ಲೌಸಿನ ಉದ್ದ ಕೂಡ ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನೆಕ್ಸ್ಟು ನಾನು ಮೈ ಅಳತೆ ತಗೊಂಡಾಗ ಯಾವ ರೀತಿ ನೀವು ಅದನ್ನು ಲೆಸ್ ಮಾಡಬೇಕಾ ಅಥವಾ ಆ್ಯಡ್ ಮಾಡಬೇಕಾ ಅನ್ನೋದನ್ನು ಕೂಡ ತೋರಿಸ್ತೀನಿ ನಾನು. ಎಷ್ಟಿರುತ್ತೆ, ಅದಕ್ಕೆ ಯಾವುದನ್ನು ಲೆಸ್ ಮಾಡಬೇಕು, ಯಾವುದಕ್ಕೆ ಆ್ಯಡ್ ಮಾಡಬೇಕು ನಾವು ಅಳತೆ ತಗೊಂಡಾಗ ಅನ್ನೋದನ್ನು ಕೂಡ ತೋರಿಸ್ತೀನಿ. ಇವತ್ತು ಬಂದು 39, 40 ಅಂತ ಪರ್ಫೆಕ್ಟಾಗಿ ಅನ್ಸ್ಕೊಂಡ್ರು, 39ಗೆ ಇನ್ನೊಂದು ಚೂರು ಕಡಿಮೆ ಮಾಡಿ 1 ಪಾಯಿಂಟ್ ನೋಡಿ. ಇದು 1 ಇಂಚ್ ಆದರೆ ನೋಡಿ, ಇಷ್ಟನ್ನು ನೀವು ನೋಡಿ, ಇಲ್ಲೇನಿದೆಯೋ ಇಲ್ಲಿಂದ ಇಷ್ಟು ಕಡಿಮೆ ಮಾಡಿದ್ರೆ ಸಾಕಾಗುತ್ತೆ, ಸೇಮ್ ಅಳತೆ 39ಗೂ ಕೂಡ ನೀವು ಮಾಡ್ಕೊಬೋದು. ಈಗ ಬಂದು ಬ್ಲೌಸ್ ಲೆಂತ್ ಬಂದು 14 ಇಂಚು ತೊಗೊಳ್ಳೋಣ. 14 ಇಂಚು ಅಂತ ಅಂದರೆ 14 ಇಂಚ್ ಬ್ಲೌಸ್ ಐತೆ ಅಂದರೆ ರೆಡಿ ಬ್ಲೌಸ್ ನಿಮಗೆ ಕೊಟ್ಟಿರೋದು 13 ಐತೆ ಅಂದರೆ ಅದಕ್ಕೆ 2 ಇಂಚನ್ನು ಸೇರಿಸ್ಕೊಳ್ಳಿ. 13.5 ಇತ್ತು ಅಂತ ಅಂದರೆ ಅದಕ್ಕೆ 2 ಇಂಚನ್ನು ಸೇರಿಸ್ಕೊಳ್ಳಿ. ಎಷ್ಟೇ ಇರಲಿ ಅದಕ್ಕೆ 2 ಇಂಚಸ್ ಮಾತ್ರ ಆ್ಯಡ್ ಮಾಡಬೇಕಾಗುತ್ತೆ ಫ್ರಂಟ್ ಪಾರ್ಟಿಗೆ. ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, 14 ತೊಗೊಂಡಿದ್ದೀನಿ, 14 + 2 ಇಂಚಸ್ 16 ನೋಡಿ, ಇದು ಬಂದು ರೆಡಿ ಇತ್ತು, +2 ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಮಾರ್ಜಿನ್ಗೋಸ್ಕರ. ನಾನು ಸ್ಕೇಲ್ ಆಗಿರ್ಬೋದು, ಟೇಪ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ನಾನು ಮಾರ್ಕಿಂಗನ್ನು ಹಾಕ್ಕೊಂಬಿಡ್ತೀನಿ ನೋಡಿ. ಇದರಲ್ಲೂ ಕೂಡ ನಾವು ಆರಾಮಾಗಿ ಕಟ್ಟಿಂಗನ್ನು ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ ನೋಡ್ತಾ ಇರ್ಬೋದು ನಾನು ಕರೆಕ್ಟಾಗಿ ಎಷ್ಟು ಬೇಕಾಗಿತ್ತೋ, ಬ್ಲೌಸಿನ ಲೆಂತ್ ಎಷ್ಟು ಬೇಕೋ, ಇಲ್ಲಿ ಬಂದು 14 ಇಂಚು, ಇದು 2 ಇಂಚು ಮಾರ್ಜಿನ್, ಬ್ಲೌಸ್ ಉದ್ದ ಬಂತು 14, ಬ್ಲೌಸ್ ಉದ್ದ 14, ರೆಡಿ 14 ಇರೋದ್ರಿಂದ ನಮ್ಮ +2 ಇಂಚಸ್ ತೊಗೊಂಡಿದ್ದೀನಿ, 16ನ್ನು ತೆಗೆದುಕೊಂಡಿದ್ದೀನಿ. ಈಗ ನಾವು ಯಾವುದೇ ಅಳೆ ತೆಗೆದ್ರೂ 2 ಇಂಚ್ ತೆಗೆದುಕೊಳ್ಳಿ ಫ್ರಂಟಲ್ಲಿ. ಬ್ಯಾಕಲ್ಲಿ ನೋಡಿ, ಇಲ್ಲಿ ಕಟ್ ಮಾಡಿಬಿಡ್ತೀನಿ, ಈಗ ಏನಿದೆಯೋ ರೆಡಿ ಅದನ್ನು ಕಟ್ ಮಾಡ್ತೀನಿ. ಕಟ್ ಮಾಡಿಬಿಟ್ಟು ಏನು ಮಾಡ್ತೀನಿ, ಬ್ಯಾಕಲ್ಲಿ 1 ಇಂಚು ಕಡಿಮೆ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಯಾಕಂತಂದರೆ ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ವೇರಿಯೇಷನ್ ಇರಲೇಬೇಕು, ಅದಕ್ಕೋಸ್ಕರ. ನೋಡಿ, ಇಲ್ಲಿ 1 ಇಂಚಷ್ಟು ಮಡಿಸ್ಕೊಂಡಿದ್ದೀನಿ. ಇದನ್ನು ತೋಳ್ಬೇಕಾದ್ರೆ ನೀವು ತುಂಡ ತೋಳಿಗೆ ಬೇಕಾದ್ರೂ ಕಟ್ ಮಾಡ್ಬೋದು, ಉದ್ದ ತೋಳಿಗೆ ಬೇಕಾದರೂ ಕಟ್ ಮಾಡ್ಕೊಬೋದು. ಇದು ಬ್ಯಾಕ್ ಪಾಯಿಂಟ್, ಬ್ಯಾಕ್ ಇದು, ಇದು ಫ್ರಂಟ್, ಒಂದೇ ಪೇಪರಲ್ಲಿ ತೋರಿಸ್ತಾ ಇರೋದ್ರಿಂದ ಈಗ ತೋರಿಸ್ತಾ ಇದ್ದೀನಿ. ಈಗ 2 ಆಯಿತು, ಬ್ಯಾಕು ಮತ್ತು ಫ್ರಂಟು 2 ಆಯಿತು. ಈಗ ನಾನು ನೆಕ್ಕನ್ನು ಇಟ್ಕೊಳ್ಳೋಣ. ಇಷ್ಟಕ್ಕೆಲ್ಲ 2.5 ಇಟ್ಕೊಂಡ್ರೆ ಅಥವಾ 2.5ಗಿಂತ ಇನ್ನೊಂಚೂರು ಜಾಸ್ತಿ, 1 ಪಾಯಿಂಟ್ ಜಾಸ್ತಿ ಇಟ್ಕೊಂಡ್ರೂ ಓಕೆ, ಏನೂ ತೊಂದರೆ ಆಗಲ್ಲ. ನೋಡಿ, 1 ಪಾಯಿಂಟು, ಇದು ಬಂದು 2.5, ನಾನು ಇಲ್ಲಿಗೆ ಇಟ್ಕೊಂಡಿದ್ದೀನಿ ನೋಡಿ, ಈ ಪಾಯಿಂಟ್ಗೆ ಇಟ್ಕೊಂಡಿದ್ದೀನಿ. ಇಷ್ಟು ಇಟ್ಕೊಂಡ್ರೂ ಓಕೆ, ಯಾಕಂದರೆ ನಾವು ಇಲ್ಲಿ ಮಾರ್ಜಿನ್ಗೂ ಕೂಡ ಹೋಗೋದ್ರಿಂದ ಅಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಇಲ್ಲಿಂದ 3.5 ಅಥವಾ 3 ಇಂಚ್, 2.5 ನೆಕ್ ಬೇಕು ಅನ್ನೋರು 3 ಇಂಚನ್ನು ತೆಗೆದುಕೊಳ್ಳಿ ಅಥವಾ 3 ಕಾಲನ್ನು ತೆಗೆದುಕೊಳ್ಳಿ. ಇಲ್ಲಿ ನೆಕ್ಕಡೆ ಇಷ್ಟೋಗುತ್ತೆ, ಇಲ್ಲಿ ಇಷ್ಟೋಗುತ್ತೆ, ನಾನು 3.5ಯನ್ನು ತೆಗೆದುಕೊತಾ ಇದ್ದೀನಿ. ನಿಮಗೆ 3.5 ತೆಗೆದುಕೊಂಡ್ರೆ 2.75ಗೆ ರೆಡಿ ಬರುತ್ತೆ. ಮತ್ತು ಆಟೋಮೆಟಿಕಲಿ 6 ಇಂಚಸ್ಸನ್ನು ನಾವು ಇಟ್ಕೊಳ್ಳೇಬೇಕು. ಇಷ್ಟಕ್ಕೆ 6 ಮೌಲ್ಯ ಎದೆ ಸುತ್ತಳತೆ ಬಂದು 40, 40ಗೆ ಪರ್ಫೆಕ್ಟಾಗಿ 40 ತೊಗೊತೀನಿ ಅಂದರೆ 10 ಕಾಲು ತೆಗೆದುಕೊಳ್ಳಿ.
ಇಲ್ಲಿ ನಾವೀಗ ಬೆಲ್ಟ್ ಪಟ್ಟಿಯನ್ನು ಎದೆ ಸುತ್ತಳತೆ ಬಂದು 10 ಇಂಚ್ ಇತ್ತಲ್ಲ 10 ಕಾಲಿಗೆ ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂದು ಬೆಲ್ಟ್ ಪಟ್ಟಿಗೆ ಮಾರ್ಕಿಂಗನ್ನು ಹಾಕೋಣ. ಬೆಲ್ಟ್ ಪಟ್ಟಿಗೆ ನಾನು 3.5 ಹಾಕ್ತಾ ಇದ್ದೀನಿ. ಈ ಕಡೆ ಬಂದು 3.5 ಹಾಕ್ಕೊಳ್ಳಿ. ಸೇಮ್ ಹಾಕ್ಕೊಂಡ್ರು ಓಕೆ. ಇದನ್ನ ಈ ಥರ ತೆಗೆದ್ರೆ ಓಕೆ, ಚೆನ್ನಾಗೇ ಬರುತ್ತೆ ನೋಡಿ. ಈ ರೀತಿ ಮಾಡ್ಕೊಳ್ಳಿ. ಇದು ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಬೆಲ್ಟ್ ಪಟ್ಟಿಗೆ ನಾವು 1.75 ಇಂಚಷ್ಟು ಇಲ್ಲಿಂದ ತೆಗೆದುಕೊಳ್ಳಿ. ನಾನೇನು ಬೆಲ್ಟ್ ಪಟ್ಟಿಗೆ ಮಾಡಿರ್ತೀನೋ ಇಲ್ಲಿ ತೆಗೆದುಕೊಳ್ಳಿ. 1.75 ಇಂಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. 1.25 ಇಂಚು ಎದೆ ಸುತ್ತಲ್ತೆ ಜಾಸ್ತಿ ಆದಂಗೆ ಇದೊಂದು ಸ್ವಲ್ಪ ಜಾಸ್ತಿ ವೇರಿಯೇಷನ್ ಮಾಡ್ಕೊತ ಹೋಗಿ. ಯಾಕಂದರೆ ಎದೆ ಸುತ್ತಲ್ತೆ ಜಾಸ್ತಿ ಆಗ್ತಾ ಆಗ್ತಾ ನಮ್ಮ ಚೆಸ್ಟಿನ ಏನು ಇದಿರುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಪ್ಲಸ್ 2 ಇಂಚಸ್ ಮಾರ್ಜಿನ್. ಇಲ್ಲಿ ಸಿಗಲಿಲ್ವಲ್ಲ ಅಂದ್ಕೊಂಬಿಡಿ, ಇದು ನಮಗೆ ಕೌಂಟ್ ಆಗಲ್ಲ. ಕೌಂಟ್ ಆಗದೆ ಇಷ್ಟು, ಇದು ಬಂದು 2 ಇಂಚಸ್ ಮಾರ್ಜಿನ್ನು. ಮತ್ತು ಇದು ಬಂದು 3.5 ತೆಗೆದುಕೊಂಡಿದ್ದೀನಿ. ಇಲ್ಲೂ ಕೂಡ 3.5 ತೆಗೆದುಕೊಂಡಿದ್ದೀನಿ. ಇಷ್ಟ ಆಯಿತು. ಇಲ್ಲಿ ಬಂದು 1.25 ಇಂಚನ್ನು ತೆಗೆದುಕೊಂಡಿದ್ದೀನಿ. ಮೊನ್ನೆ ಒಂದು ಭಾಗ ಅಲ್ಲಿ, ಮತ್ತೆ ಇಲ್ಲಿಂದ ಮೇಲಿನಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಇಷ್ಟೇ ಇಟ್ಕೊಬೇಕು ಅಂತ ಏನಿಲ್ಲ. 6.5 ಕಾಮನ್ ಆಗಿ ಎಲ್ಲರೂ ಇಟ್ಕೊಳ್ಳೋದು 6.5 6 ಇಂಚು. ನಾನಿಲ್ಲ, 6.5 ಇಟ್ಕೊಂಡಿದ್ದೀನಿ. ಮತ್ತು 3 ಇಂಚನ್ನು ತೆಗೆದುಕೊಳ್ಳಿ. ಕೆಳಗಡೆ 3 ಇಂಚ್ ತೊಗೊಬೇಕು, ಮೇಲೆ 2.75 ಇಂಚನ್ನು ತೆಗೆದುಕೊಂಡಿದ್ದೀನಿ. ಏಕೆ ಹಿಂಗೆ ತೊಗೊಬೇಕು ಅಂತ ಅಂದರೆ, ನೀವು ಕೆಳಗಡೆ ಕೆಲವೊಂದ್ಸಲ ಟೈಟ್ ಅನಿಸ್ಬಿಡುತ್ತೆ ನಿಮಗಿಲ್ಲಿ, ಅದಕ್ಕೋಸ್ಕರ ಇಲ್ಲಿ ತೊಗೊಂಡಿದ್ದೀನಿ. ಮತ್ತು ಯೂ ಥರನೇ ಪರ್ಫೆಕ್ಟಾಗಿ ಬರಬೇಕು ಅಂದರೆ, ಕೆಲವರೆಲ್ಲ ಕೇಳ್ತಿರಲ್ವ, 1/2 ಇಂಚು 1 ಮಾರ್ಕ್ ಹಾಕ್ಕೊಳ್ಳಿ. ಯೂ ಥರ ನೀಟಾಗಿ ಬರಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಮುಂದೆಗಡೆ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಮತ್ತು ಆದಷ್ಟು ಹಿಂಗೆ ಇಟ್ಬಿಟ್ಟಾಗ ನಿಮ್ಗೆ ಅಷ್ಟು ಏನಂದರೆ ಕಂಫರ್ಟಬಲ್ ಆಗಿರಬೇಕು ಅಂದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದಾಯಿತು. ಈಗ ಇಲ್ಲಿಂದ ನಾವೇನು 6 ಇಂಚಿಗೆ ಹಾಕ್ಕೊಂಡಿದ್ದೀನಿ, ಇಲ್ಲಿಂದ ಕರೆಕ್ಟಾಗಿ ಒಂದು ಎಲ್ ಶೇಪನ್ನು ನಾವೇನು ಹಾಕ್ಕೊಂಡಿದ್ದೀವಿ ಹಾಕ್ಕೊಬೇಕು. ಇಲ್ಲಿ ತುಂಬ ಅಲ್ಲ, 1/2 ಇಂಚು ನಮ್ಮದು ಏನು ಶೇಪ್ ಇದೆಯೋ ಅದಕ್ಕೋಸ್ಕರ. ಇಲ್ಲಿ ಬಂದು ನಾನು 3.5 ತೆಗೆದುಕೊಂಡಿದ್ದೀನಿ. ಇಲ್ಲಿ ಬಂದು 6.5 ಇಂಚಸ್, ಇಲ್ಲಿ ಬಂದು 3 ಇಂಚಸ್ಸನ್ನು ತೆಗೆದುಕೊಂಡು ಇಲ್ಲಿ ಇದನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿವರೆಗೂ ನಮ್ದೇನು ಬರಲ್ಲ, ಇಲ್ಲಿಗೆ ಒಳಗಡೆಗೆ ಹೋಗುತ್ತೆ. ನೋಡ್ತಾ ಇರ್ಬೋದು 2 ಮುಖ ನಾವೇನು ತೊಗೊಂಡಿರ್ತೀವೋ ಅಷ್ಟೇ ಇರುತ್ತೆ. ಜಾಸ್ತಿ ತೊಗೊಂಡಾಗ ಮಾತ್ರ ಈ ಥರ ಬ್ರಾಡ್ ಬರೋದು. ಮತ್ತು ಇಲ್ಲಿಂದ ಕರೆಕ್ಟಾಗಿ 1/2 ಇಂಚ್ಗೆ ನೋಡ್ತಾ ಇರ್ಬೋದು, 1/2 ಇಂಚ್ಗೆ 1 ಮಾರ್ಕ್ ಮಾಡಿ ಅಲ್ಲಿಂದ 1/2 ಇಂಚ್ಗೆ 1 ಮಾರ್ಕನ್ನು ಹಾಕಿ ಇಲ್ಲಿಂದ 3.5 ಇಂಚ್ಗೂ 1 ಮಾರ್ಕ್ ಹಾಕ್ಕೊಳ್ಳಿ. ಇದನ್ನು ನಾವೇನು ಮಾಡಬೇಕಾಗತ್ತೆ, ನೀಟಾಗಿ ಫಸ್ಟ್ ಶೇಪನ್ನು ನೀಟಾಗಿ ಈ ರೀತಿ ಮಾರ್ಕನ್ನು ಹಾಕ್ಕೊಂಬಿಡಿ. ಮತ್ತು ಮಾರ್ಕ್ ಹಾಕಬೇಕಾದ್ರೂ ಕೂಡ ಸ್ವಲ್ಪ ಒಳಗಡೆಗೆ ಹೋಗುತ್ತೆ, ತೊಂದರೆ ಇಲ್ಲ. ಮತ್ತು ಸೆಕೆಂಡ್ ಶೇಪಲ್ಲಿ ಅಬ್ಸರ್ವ್ ಮಾಡಿ ಒಂದು ಸ್ವಲ್ಪ ನಾವೇನು ಮಾರ್ಕ್ ಹಾಕಿರ್ತೀವೋ ಅಲ್ಲಿ 1/2 ಇಂಚಷ್ಟು ವೇರಿಯೇಷನ್ ಬರಬೇಕು ನೋಡಿ. ಆವಾಗ ಮಾತ್ರ ನಮ್ಮದು ಫಿಟ್ಟಿಂಗ್ ಫ್ರಂಟಲ್ಲಿ ಚೆನ್ನಾಗಿ ಬರೋದಕ್ಕೆ ಸಾಧ್ಯ. ಮತ್ತು ಇಷ್ಟ ಆಯಿತು. ಈಗ ಇಲ್ಲಿ ಏನು ಇರುತ್ತೋ ಇಲ್ಲಿ ಬಂದು ನಾನು 3.5ಕ್ಕೆ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು 3.5 ಮಾಡ್ತೀನಿ. ಮತ್ತು ಇಲ್ಲಿಂದ 3 ಇಂಚಸ್ಸಿಗೆ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ 3 ಇಂಚಸ್ಸು, ಇಲ್ಲಿಂದ 3.5, ಮತ್ತು ಇಲ್ಲಿ ಬಂದು 3 ಇಂಚಸ್ಸು ಅಥವಾ 2.75ಗೊಂದು ಹಾಕ್ಕೊಳ್ಳಿ. ಇದು ಕೂಡ 3.5 ಇಂಚಸ್ ಅಷ್ಟೇ ಇರಲಿ, ತುಂಬ ಇಲ್ಲ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಈ ಲೈನ್ಸ್ಗಳು ಎಲ್ಲ ಕ್ಲೀನಾಗಿ ಕೂಡಿದ್ರೆ ಮಾತ್ರನೇ ನಮ್ಮದು ಫ್ರಂಟ್ ಪಾರ್ಟು ನೀಟಾಗಿ ಬರೋದು. ಇದು ಕೂಡ ಅಷ್ಟೇ, ಸೆಂಟರ್ಗೆ 1.5ಗೊಂದು ಮಾರ್ಕ್ ಹಾಕ್ಬಿಟ್ಟು ಇದು ಕೂಡ ಅಷ್ಟೇ 3 ಇಂಚ್ ಅಷ್ಟೇ ಇರಲಿ, ತುಂಬ ಹೈಟೆಲ್ಲ ಹೋಗೋದು ಬೇಡ. ಇದಾಯಿತು. ಇದು ಅಷ್ಟೇ, ಇದನ್ನು ತುಂಬ ಈಸಿ ನೀವು ಈ ಮಾರ್ಕಿಂಗನ್ನು ಕಂಡುಹಿಡಿಯೋದು. ಇಲ್ಲೇನು ಲೈನ್ಸ್ ಇರುತ್ತೋ ಅದರ ಲೈನ್ಸ್ಗೆ
ಮಾಡಿ. ಇದು ಕೂಡ ಅಷ್ಟೇ, 3 ಇಂಚು ಅಥವಾ 3.5 ಇಂಚ್ ಮೇಲೆ ಯಾವುದೇ ಕಾರಣಕ್ಕೂ ಡೌನಿಂಗ್ ಬರೋದು ಬೇಡ. ನೋಡಿ 3 ಇಂಚ್ ಐತೆ, ಓಕೆ, ಸಾಕಾಗತ್ತೆ. 3 ಇಂಚು ಅಥವಾ 3.5 ಇಂಚ್ವರೆಗೂ ಎಳ್ಕೊಳ್ಳಿ, ಅದನ್ನು ಬಿಟ್ಟು ಜಾಸ್ತಿ ಡೌನಿಂಗ್ ಎಲ್ಲ ಬರೋದು ಬೇಡ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದು ಅಂತ. ಈಗ ಇದು ಮಾರ್ಕಿಂಗ್ ಮಾಡೋದು, ಈಗ ಇದನ್ನು ಕಟಿಂಗ್ ಮಾಡೋಣ. ಫಸ್ಟು ನಾನಿಲ್ಲಿ ಏನು ಮಾಡ್ತೀನಿ, ಬ್ಯಾಕಿನ ನಾವು ಮಾರ್ಕಿಂಗನ್ನು ಮಾಡಿಲ್ಲ, ಕಂಕ್ಲೊಂದು ಅಷ್ಟೇ ಇರೋದು, ಮಿಕ್ಕಿದ್ದನ್ನು ಮಾಡಿ ತೋರಿಸ್ತೀನಿ. ನೋಡಿ ಫಸ್ಟು ನಾವು ಏನು ಬ್ಯಾಕ್ ಪಾಯಿಂಟನ್ನು ಮಾಡ್ಕೊಂಡಿದ್ದೀವಿ ಅದನ್ನು ನಿಧಾನಕ್ಕೆ ನೀಟಾಗಿ ಈ ರೀತಿ ಕಟಿಂಗನ್ನು ಮಾಡ್ಕೊಂಬಿಡಿ. ನೋಡಿ ಬ್ಯಾಕ್ ಪಾರ್ಟ್ ಆಯಿತು, ಈಗ ಫ್ರಂಟನ್ನು ಕಟ್ ಮಾಡೋಣ. ಅದಕ್ಕೂ ಮುಂಚೆ ನಾನೇನು ಮಾಡ್ತೀನಿ, ಇಲ್ಲಿ ಶೋಲ್ಡರ್ ಮಾತ್ರನೇ ಕಟ್ ಮಾಡ್ತೀನಿ. ಶೋಲ್ಡರ್ ಕಟ್ ಮಾಡಾದಮೇಲೆ ನಾನು ಸೆಂಟರ್ ಕರೆಕ್ಟಾಗಿ ಒಂದು ಲೈನ್ಸ್ ಇದನ್ನು ಏನು ಕರೆಕ್ಟಾಗಿ ನಾನು ತೊಗೊಂಡಿದ್ದೀನೋ ಅದನ್ನು ಕಟ್ ಮಾಡ್ಕೊಂಬಿಡ್ತೀನಿ. ನೋಡಿ ಇದಾಯಿತು, ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್. ನೀವು ಇಷ್ಟಿಟ್ಕೊಂಡ್ರು ಈ ಥರ ಕಟ್ ಮಾಡಿಕೊಂಡ್ರು ಸಾಕಾಗುತ್ತೆ, 2 ಲೇಯರ್ ಎಲ್ಲ ಏನು ಅವಶ್ಯಕತೆ ಇಲ್ಲ. ನಾವು ಬಟ್ಟೆ ಮೇಲೆ ಇಷ್ಟೇ ಇಡೋದು. ನೋಡಿ ಈ ರೀತಿ ಬೆಡ್ ಪಟ್ಟಿ, ಇದು ಅಷ್ಟೇ, ಬೆಡ್ ಪಟ್ಟಿ ಇಷ್ಟೊಂದು ಅವಶ್ಯಕ ಇರುತ್ತೆ ಇಲ್ಲ. ನಾವೇನು 3 ಇಂಚ್ಗಳ ಇದು ಮಾಡ್ತೀವಿ ಇಷ್ಟೇ ಸಾಕಾಗುತ್ತೆ. ಮತ್ತು ಇದು ಅಷ್ಟೇ, ಯಾರಿಗಾನ ನನಗೇನು ಇದನ್ನು ಮಾಡ್ತಾರೆ ಐಟಮ್ಸನ್ನು ಬುಕ್ ತೊಗೊತಾರೆ ಅವ್ರಿಗೂ ಕೂಡ ಇದನ್ನು, ನಾನು ಆಲ್ರೆಡಿ ಒಂದು 3 ಅವ್ರಿಗೆ ನಾನು ಈ ಥರ ಕಟಿಂಗ್ ಮಾಡಿರೋದನ್ನು ಕಳಿಸಿದ್ದೀನಿ. ಇದನ್ನು ಕೂಡ ಯಾರಿಗಾನ ವೇಸ್ಟ್ ಮಾಡಬಾರ್ದು, ಬಿಸಾಕಬಾರ್ದು ಅಂದ್ಬಿಟ್ಟು ಯಾರಿಗಾನ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೊಟ್ಬಿಡ್ತೀನಿ. ಇದನ್ನು ನೀವೇನು ಮಾಡ್ಬೋದು, ಒಂದು ದಪ್ಪ ರಟ್ಟಿನ ಪೇಪರಲ್ಲಿ ಅಳತೆಯನ್ನು ಕಟ್ ಮಾಡಿಟ್ಕೊಂಡ್ರೆ ಲಾಂಗ್ ನೀವು ತುಂಬ ದಿನ ಯೂಸ್ ಮಾಡ್ಬೋದು. ಇದು ಅಷ್ಟೇ. ನೋಡಿ ಇಲ್ಲಿ ಏನು ಕಟಿಂಗ್ ಇದನ್ನು ಮಾಡಿದ್ದೀನೋ ಫ್ರಂಟಲ್ಲಿ ಯೂ, ಯಾರೋ ನನಗೆ ಕಮೆಂಟ್ ಮಾಡಿದರು ಫ್ರಂಟಲ್ಲಿ ನನಗೆ ಯೂ ಬರ್ತಾ ಇಲ್ಲ ತೋರಿಸಿ ಅಂದ್ಬಿಟ್ಟು, ಅವ್ರಿಗೂ ಕೂಡ ಆಗುತ್ತೆ. ನೋಡಿ ಯೂ ಥರ ನೋಡ್ತಾ ಇರ್ಬೋದು, ಒಂದು ಹಾಫ್ ಯೂ ಇದು, ಫುಲ್ ಇದೇ ಥರ ಸೇರಿಸಿದ್ರೆ ಸೇಮ್ ಆಗುತ್ತೆ. ಇದು ಫ್ರಂಟ್ ಪಾರ್ಟು, ಇದು ಕೂಡ ಅಷ್ಟೇ, 3.5, ಇದು 3 ಇಂಚಸ್. ಇದು ಬಂದು ಎದೆ ಸುತ್ತಳತೆ ಬಂದು 39, ಇದು 40ಗೆ ಪರ್ಫೆಕ್ಟಾಗಿ 39 ಮಾಡಿದಾಗ ನಾನು ಇಲ್ಲಿ ಏನು 10 ಇಂಚ್ 10 ಕಾಲ್ಗೆ ಹಾಕಿದ್ದೀನಿ, 10 ಇಂಚ್ಗೆ ಹಾಕ್ಕೊಳ್ಳಿ, ಆವಾಗ ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ. ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಹಾಕ್ಕೊಳ್ಳಿ, ಇಲ್ಲಿಂದ 1/2 ಇಂಚು ಅಥವಾ 3/4 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಥರ ಕ್ರಾಸ್ ಆಗಿ ನೀವು ಹಾಕ್ಕೊಬೇಕಾಗುತ್ತೆ. ಇಲ್ಲಿ ಇದೆಲ್ಲ ಸೇಮ್ ಇರುತ್ತೆ. ನೀವು ಇದು ಬಂದು 6 ಇಂಚಸ್ ಬೇಕಾದ್ರೆ ತೊಗೊಬೋದು, ಇಲ್ಲ 5 1/4 ಕೂಡ ತೊಗೊಬೋದು. ಉದ್ದ ತೋಳಾದಾಗ 5 1/4 ತೆಗೆದುಕೊಳ್ಳಿ. ನೋಡಿ ಇಷ್ಟು ಫುಲ್ಲು ಆಯಿತು. ನಾನು ಇದು ಆಲ್ರೆಡಿ ಕಟ್ ಮಾಡಿದ್ದೀನಿ, ಫ್ರಂಟ್ ಪಾರ್ಟ್ ಇದು ಫುಲ್ ಆಯಿತು. ಈಗ ನಾನು ಇದು ಬ್ಯಾಕ್ ಪಾರ್ಟ್, ಕಂಕ್ಲು ಒಂದೇ ಅಷ್ಟೇ ಆಗಿರೋದು. ಇಲ್ಲಿ ಕರೆಕ್ಟಾಗಿ ನಾನು 10 ಇಂಚ್ಗೆ ಮಾಡ್ತೀನಿ. ಇಲ್ಲಿ ನಾನು ಯಾವುದನ್ನು ಹೆಚ್ಚಿಸೋ ಅವಶ್ಯಕತೆ ಇಲ್ಲ, ಎಷ್ಟಿರುತ್ತೋ ಅಷ್ಟಕ್ಕೆ ಕರೆಕ್ಟಾಗಿ ಮಾಡಿ. ಪ್ಲಸ್ 1-2 ಇಂಚಸ್ ಇದ್ದರೂ ಪರವಾಗಿಲ್ಲ, ಯಾಕಂದರೆ ಇಲ್ಲಿ ಯಾವುದೇ ಮಾರ್ಜಿನ್ ಆ ಥರ ಇಲ್ಲ, 1.5 ಇದ್ದರೂ ಓಕೆ, ಏನು ತೊಂದರೆ ಇಲ್ಲ. ಮತ್ತು ಸೊಂಟದ ಹತ್ರ ಒಂದು ಸ್ವಲ್ಪ ಸಣ್ಣ ಅನ್ನೋರಿಗೆ ಮಾತ್ರ ಒಂದು ಸ್ವಲ್ಪ ಒಂದು 1/2 ಇಂಚ್ ಒಳಗಡೆ ತೆಗೆದುಕೊಳ್ಳಿ. ನೋಡಿ ಇದು ಈ ಥರ ಆದರೆ ನಾವು ನೋಡಿ ಇಷ್ಟನ್ನು ಫ್ರಂಟಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀವಿ, ಬ್ಯಾಕಲ್ಲಿ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ನೀವು ಅದು ನನಗೆ ಏನಾದರೂ ಬಿಟ್ಕೊಂಡ್ರೆ ಬ್ಯಾಕು ಮತ್ತು ಫ್ರಂಟು ವೇರಿಯೇಷನ್ ಬರುತ್ತೆ. ಮತ್ತು ಇಲ್ಲಿ ಇದು 2 ಇಂಚಸ್ ಮಾರ್ಜಿನ್, ಇದು 1 ಇಂಚ್ ಮಾರ್ಜಿನ್. ಇದು ಕಂಕಳ ಸ್ಟಿಚಿಂಗಿಗೆ ಹೋಗುತ್ತೆ, ಇದು ಮೇಲ್ಗಡೆ ಸ್ಟಿಚಿಂಗು ಮತ್ತು ಕೆಳಗಡೆ ಸ್ಟಿಚಿಂಗಿಗೆ ಹೋಗುತ್ತೆ. ಇಲ್ಲಿ ತೋರಿಸ್ತೀನಿ, ಬ್ಲೌಸ್ ಉದ್ದ ಬಂದು 14 ಇರೋದ್ರಿಂದ 15 ಇಂಚಸ್ಸು, ನೋಡಿ 15 ಇಂಚು ಬ್ಲೌಸ್ ಲೆಂತನ್ನು ಬ್ಯಾಕಲ್ಲಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾವು ಡಾಟ್ ಹಿಡಿಯೋದಕ್ಕೆ ಡಾಟ್ ಪಾಯಿಂಟ್ ಬಂದು 4 ಇಂಚಸ್ಸನ್ನು ತೆಗೆದುಕೊಳ್ಳಿ, ಪರ್ಫೆಕ್ಟಾಗಿ ನಿಮಗೆ ಸಿಗುತ್ತೆ. ನೋಡಿ ಈ ರೀತಿ 1/2 ಇಂಚ್ ಅಷ್ಟೇ ಇರಲಿ ವೇರಿಯೇಷನ್ನು, ತುಂಬ ಎಲ್ಲ ಜಾಸ್ತಿ ಬೇಡ, ಇಷ್ಟಿಡೀರಿ. ಇಲ್ಲಿಗೆ ಸೆಂಟ್ರಿಗೆ ಈ ಥರ ಬರೋ ಥರ ನೋಡಿಕೊಂಡು ಇಟ್ಕೊಳ್ಳಿ. ನೆಕ್ ಬಂದು ಇಲ್ಲೂ ಅಷ್ಟೇ ನಾನು 2.5, ಇದು ಬಂದು 3.5,
ಡೀಪ್ ಬಂದು ನೀವು ಎಷ್ಟು ಚೆನ್ನಾಗಿ ಇಟ್ಕೊಬೋದು ಫ್ರೆಂಡ್ಸ್, 6 ಇಂಚ್ 7 ಇಂಚ್ ಇಟ್ಕೊಳ್ಳಿ, 8 ಇಂಚ್ ಇಟ್ಕೊಳ್ಳಿ, 9 ಇಂಚ್ ಇಟ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ನಾನಿಲ್ಲಿ 9 ಇಂಚನ್ನು ಮಾರ್ಕಿಂಗನ್ನು ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಆಟೋಮೆಟಿಕಲಿ ಮತ್ತೆ 3 ಇಂಚು ಅಥವಾ 3.5 ಇಂಚ್ವರೆಗೂ ನೀವು ಬ್ರಾಡನ್ನು ತೊಗೊಬೋದು. ತುಂಬ ಅಗಲ ಆಗಲ್ವಾ ಅನ್ಕೊತೀರಾ? ಖಂಡಿತ ಅಗಲ ಆಗಲ್ಲ. ನಾವು ಅಷ್ಟು ಇಲ್ಲಿವರೆಗೂ ಏನು ಬಂದು ಕಟ್ ಮಾಡಲ್ಲ, ಇಲ್ಲಿಗೆ ಬಂದಿರುತ್ತಲ್ಲ, ಹಂಗಾಗಿ ಇಲ್ಲಿ 1 ಇಂಚ್ಗಳ ವೇರಿಯೇಷನ್ ತೆಗೆದುಕೊಳ್ಳಿ. ಇಲ್ಲಿಗೆ ಬ್ಯಾಕಿಗೆ 1 ಇಂಚನ್ನು ವೇರಿಯೇಷನ್ ಥರ ತೆಗೆದು, ಅವಾಗಲೇ ಫಿನಿಷಿಂಗ್ ನಿಮಗೆ ಚೆನ್ನಾಗಿ ಬರೋದು ಬ್ಯಾಕಲ್ಲಿ. ನೋಡಿ ಈ ರೀತಿ ರೌಂಡಿಂಗ್. ನಾನಿಲ್ಲಿ ನಿಧಾನಕ್ಕೆ ಡೀಟೈಲಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಕಟ್ಟಿಂಗ್ ಮಾಡಬೇಕಾದ್ರೂ ಅಷ್ಟೇ, ನೀವು ಆದಷ್ಟು ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ ಅಂದರೆ ಪೇಪರ್ ಕಟ್ಟಿಂಗ್ ಇಟ್ಕೊಂಡು ಮಾಡಿ, ಆವಾಗ ತುಂಬಾ ಚೆನ್ನಾಗಿ ಫಿನಿಷಿಂಗನ್ನು ಬರುತ್ತೆ. ಇದು ಬ್ಯಾಕ್ ಪಾರ್ಟ್ ಆಯಿತು. ಈಗ ಬ್ಲೌಸು ಲೆಂತ್ ಅಕಸ್ಮಾತ್ ನೀವು ದೊಡ್ಡದಾಗಿ ಅಂದರೆ ಜಾಸ್ತಿ ಇಟ್ಕೊತೀನಿ ಅಂದರೂ ಪರವಾಗಿಲ್ಲ, ಕಡಿಮೆ ಇಟ್ಕೊತೀನಿ ಅಂದರೂ ಪರವಾಗಿಲ್ಲ. ಇಲ್ಲಿ ಬಂದು ನೋಡೋಣ ಎಷ್ಟಿದೆ ಅಂದ್ಬಿಟ್ಟು ನೋಡಿ. 10 ಇಂಚ್ ಇರೋದ್ರಿಂದ 9 ಇಂಚು ರೆಡಿ ಬರುತ್ತೆ, 1 ಇಂಚು ಮಾರ್ಜಿನ್ಗೋಸ್ಕರ. ಇದು 9 ಇಂಚು ಸ್ಲೀವ್ ಬಂದು 9 ಇಂಚು ಇದಾಯಿತು. ಇದು ಮಾರ್ಜಿನ್ಗೆ. ಮತ್ತು ಮೇಲಿನಿಂದ ನಾವು 9 ಇಂಚ್ಗೆಲ್ಲ 3.5 ವರೆಗೂ ನಾವು ಡೌನಿಂಗನ್ನು ಇಟ್ಕೊಬೋದು. ತುಂಬ ಜಾಸ್ತಿನೂ ಬೇಡ, ತುಂಬ ಕಡಿಮೆನೂ ಬೇಡ. ಮತ್ತು ಇಲ್ಲಿಂದ ನಾ ಈ ಬ್ಲೌಸಿನ ಅಳತೆಗೆ ನಾನು ತೊಗೊತಾ ಇದ್ದೀನಿ 8 ಇಂಚಸ್ಸನ್ನು ತೊಗೊತೀನಿ, ಅಥವಾ 8.5. ನಾನೀಗೇನು ತೆಗೆದುಕೊಂಡಿದ್ದೀನೋ ಅಷ್ಟು ಅಳತೆಗೆ 8.5 ಅಷ್ಟು ನಮಗೆ ಕಂಕ್ಳು ಬೇಕಾಗುತ್ತೆ. ಅಂದರೆ 16 ಇಂಚು ಅಥವಾ 15 ಇಂಚು ಈ ರೀತಿ ಬರುತ್ತೆ. ಹಂಗಾಗಿ 16 ಇಂಚು 16.5 17 ಇಂಚು ಈ ರೀತಿ ಬರುತ್ತೆ ಫ್ರೆಂಡ್ಸ್. ನೋಡ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಕೈ ದಪ್ಪ ಇರುತ್ತೆ, ಕೆಲವ್ರಿಗೆ ಕೈ ಸಣ್ಣ ಇರುತ್ತೆ. ಅದು ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಅಷ್ಟೇ 2 ಇಂಚಸ್ ಮಾರ್ಜಿನ್ನು. ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ, ನಿಮಗೆ ತುಂಬ ಚೆನ್ನಾಗಿ ಫಿನಿಷಿಂಗ್ ಅನ್ನೋದು ತೋಳು ಬರುತ್ತೆ. ಈಗ ಇದು ಬಂದು ಪರ್ಫೆಕ್ಟು ಸ್ಲೀವ್ ಆಯಿತು. ಇದು ಬಂದು 9 ಇಂಚು ರೆಡಿ. ಇಲ್ಲಿ ಬಂದು 3.5 ಅಥವಾ 3.5 ತೊಗೊಂಡಿದ್ದೀನಿ. ನೀವು 10 ಇಂಚು 9 ಇಂಚು ಇಷ್ಟಕ್ಕೆಲ್ಲ ನೀವು 3.5 ತೆಗೆದುಕೊಂಡ್ರು ಓಕೆ. ಯಾಕೆ ಅಂದರೆ ಇಲ್ಲಾಂದರೆ ಫಿನಿಷಿಂಗ್ ಚೆನ್ನಾಗಿ ಬರೋಲ್ಲ. ಇದು 2 ಇಂಚು, ಇಲ್ಲಿ 1 ಇಂಚು. ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗನ್ನು ಮಾಡೋದು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.